नमस्कार वीक्षकरे केके टू न्यूज़ के स्वागत नानु किरण। विजयपुर जिले देवर हिप्परगी तालूकिन तिळगोळ ग्रामदल्ली इंदु बसवेश्वर जयंतियन्न आचरिसलायितु। ऊरिन प्रमुखरु मत्तु हलवारु संघ संस्थेय सदस्यरु भागवहिसिदरु। ಈ ಕಾರ್ಯಕ್ರಮದಲ್ಲಿ ವಿಶ್ವಜ್ಯೋತಿ ಬಸವಣ್ಣನವರ ಪುತ್ಥಳಿ ಪ್ರತಿಷ್ಠಾಪನೆ, ಗುದ್ದಲಿ ಪೂಜೆಯನ್ನ ವೇದಮೂರ್ತಿ ಶ್ರೀ ಮಹಾಂತಯ್ಯ ಹಿರೇಮಠ್, ಡಾಕ್ಟರ್ ಸೋಮು ಬಾಗೇವಾಡಿ, ಶ್ರೀ ಮಲ್ಲಿಕಾರ್ಜುನ ಸಾತಿಹಾಳ, ಶ್ರೀ ಶರಣಪ್ಪ ಗದ್ದಗಿ, ಶ್ರೀ ರಾಜು ಸಂದಿಮನಿ, ಶ್ರೀ ದಾನೇಶ್ ಕೇಸರಿ ಅವರು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಬಸವರಾಜ್ ಕುಂಬಾರ್ ಅವರು ಬಸವಣ್ಣನವರ ಕುರಿತು ಮಾತನಾಡಿದರು. ಶ್ರೀ ಜಗದೀಶ ಸಾತಿಹಾಳವರು ನಮ್ಮೂರಿನ ಬಹುದಿನಗಳ ಕನಸಾಗಿ ಉಳಿದ ಬಸವಣ್ಣನವರ ಮೂರ್ತಿ ಸ್ಥಾಪನೆಗೆ ಬಂದದ್ದು ಶುಭಗಳಿಗೆ ಎಂದು ಹರ್ಷ ವ್ಯಕ್ತಪಡಿಸಿದರು ಮತ್ತು ಬಸವ ಮೂರ್ತಿಯ ಯೋಜನೆಯ ಕುರಿತು ಮಾತನಾಡಿ ಎಲ್ಲರೂ ತನು ಮನ ಧನ ಸಹಾಯ ಮಾಡಬೇಕೆಂದು ವಿನಂತಿಸಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಜೈಶೀಲ ಮಾಡಗಿ, ಪ್ರಮೋದ್ ಬಡಿಗೇರ್, ಶರಣು ಸಜ್ಜನ್, ಶಿವಪುತ್ರ ನೆಲ್ಲಗಿ, ಸಂಗಮೇಶ ಸಾತಿಹಾಳ್, ಉಮೇಶ್ ಯಡ್ರಾಮಿ, ಷಡಕ್ಷರಿ ಹಿರೇಮಠ್, ನಿತ್ಯಾನಂದ ಕಟ್ಟಿ, ಮಡಿವಾಳಪ್ಪ ಚಿಗರಿ, ಬಸವರಾಜ್ ಕುಂಬಾರ್, ಪ್ರದೀಪ್ ಕುಲಕರ್ಣಿ, ಸತೀಶ್ ಬಡ್ಗೇರ್, ಮಹಾಂತೇಶ ಸಾತಿಹಾಳ್, ಶಿವಪುತ್ರ ಸಾತಿಹಾಳ್, ಶಂಕ್ರು ಮಾನ್ವಿ, ಶರಣು ಹತ್ತಿ, ಯಂಕಪ್ಪ ದಾಸರ್, ಮಹಾಂತಪ್ಪ ಗದ್ಗಿ, ಪ್ರಕಾಶ್ ನಾಯ್ಕೊಡಿ, ದೇವೇಂದ್ರ ಬಡ್ಗೇರ್, ಸತೀಶ್ ನೆಲ್ಗಿ, ಸುನೀಲ್ ಕೇಸರಿ ಇನ್ನು ಮುಂತಾದವರು ಭಾಗವಹಿಸಿದ್ದರು. ನ್ಯೂಸ್ ಡೆಸ್ಕ್ ಭೀಮಪ್ಪ ಹಚ್ಚಾಳ್, ಕೆಕೆ ಟು ನ್ಯೂಸ್, ದೇವರ ಹಿಪ್ಪರಗಿ. ಬೆಂದಾಡ್ತಕ್ಕಂಥ ದೇಶದಲ್ಲಿ ಕ್ರಿಸ್ತಕ 12ನೇ ಶತಮಾನದ ಶ್ರೇಷ್ಠವಾಗಿರ್ತಕ್ಕಂಥ ಸಂತ, ಈ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಇರುವ ಸಂದರ್ಭದಲ್ಲಿ, ಇರಲಾರದ ಸಂದರ್ಭದಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಕಟ್ಟಿಸಿ ನಾಡಿನಾದ್ಯಂತ ಇರತಕ್ಕಂಥ ಎಲ್ಲ ಶರಣರನ್ನು ಆ ಅನುಭವ ಮಂಟಪದಲ್ಲಿ ಒಂದೆಡೆ ಕೂಡಿಸಿ ತಮ್ಮ ಚರ್ಚೆಗಳನ್ನು ಮಾಡುವ ಮೂಲಕ ಈ ದೇಶದಲ್ಲಿ ತಾಂಡವಾಡ್ತಕ್ಕಂಥ ಅಜ್ಞಾನ, ಅಂಧಕಾರ, ಜಾತೀಯತೆ, ಕೋಮುಗಲಭೆ, ಭ್ರಷ್ಟಾಚಾರ ಮುಂತಾದವುಗಳ ಕುರಿತು ತನ್ನದೇ ಆಗಿರ್ತಕ್ಕಂಥ ವಚನಗಳ ಮೂಲಕ ಈ ನಾಡಿನಾದ್ಯಂತ ಅಸಮಾನತೆಯನ್ನು ಬಸವ ಜಯಂತಿಯನ್ನು ಆಚರಿಸುತ್ತಾ ಬಂದಿದ್ದೆವು. ಈ ವರ್ಷ ಚುನಾವಣೆ ನೀತಿ ಸಹಿತ ಇರೋ ಕಾರಣಗೋಸ್ಕರವಾಗಿ ಸಾದಾ ಆಗಿ ಬಸವ ಜಯಂತಿಯನ್ನು ಆಚರಣೆ ಮಾಡಿ, ಪ್ರತಿ ವರ್ಷವೂ ಕೂಡ ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡಿ ಶಿಕ್ಷಣ ಮತ್ತು ವಿವಿಧ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡುವಂಥ ಸಾಧಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೀವಿ. ನಿಮ್ಮೆಲ್ಲ ಅದು ತಿಳಿದಕ್ಕೆ ಬಂದಿದೆ. ಆ ನಿಟ್ಟಿನಲ್ಲಿ ನಿಜಗುಣಾನಂದ ಮಹಾಸ್ವಾಮಿ ಬಂದಾಗ ಇದಕ್ಕೊಂದು ಸಂಘವನ್ನು ಕಟ್ಟುವರಿ ಬಸವನ ಚೌಕನ್ನು ಉದ್ಘಾಟನೆ ಮಾಡತಕ್ಕಂಥ ಒಂದು ಮಾತನ್ನು ಹೇಳೋಕೆ ಕಾರಣಗೋಸ್ಕರವಾಗಿ ನಾವು ಆಲ್ರೆಡಿ ಸಂಘವನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಿದ್ವಿ. ಈಗ ಮುಂದಿನ ವರ್ಷ ಬಸವ ಜಯಂತಿ ಅನ್ನೋದ್ರೊಳಗಾಗಿ ಇಲ್ಲೊಂದು ಬಸವ ಮೂರ್ತಿ ಮಾಡಬೇಕಂತಕ್ಕಂಥ ಕನಸನ್ನು ನಮ್ಮೆಲ್ಲ ಯುವಕರಲ್ಲಿ ಕೂಡ ಅದ. ಅದಕ್ಕೆ ತ್ರಿಗೂಡದ ಎಲ್ಲ ಸದ್ಭಕ್ತರು ಕೂಡ ಅದಕ್ಕೆ ನಾವು ಸಪೋರ್ಟ್ ಆಗಿ ನಿಂದಿರಬೇಕು. ಈಗ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಎಟ್ರಮಿ ಸಿಸಮ್ ಅವ್ರ ಮಗ ಬೆಂಗಳೂರಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ಎಟ್ರಮ್ ಅವರು ಸ್ಕೆಚ್ಚನ್ನು ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ಬೇಸ್ಮೆಂಟ್ ಕಟ್ಟಿ ಎಷ್ಟು ಅಂದ್ರೆ 9 ಫುಟ್ ಉದ್ದ, 7 ಫುಟ್ ಅಗಲು ಬರ್ತದೆ. ಸೆಂಟ್ರ್ ಪಾಯಿಂಟ್ ಕಟ್ಟಿ ಎಷ್ಟು ಅಂದ್ರೆ 4x4 ಬರ್ತದೆ. ಅದ್ರ ಮ್ಯಾಗ ಸ್ಲ್ಯಾಬ್ ಕೂಡ 9.7, ಅದ್ರ ಮೇಲೆ 9 ಫುಟ್ ಬಸವಣ್ಣನ ಮೂರ್ತಿ ಸಿಮೆಂಟಿಂದ ತಯಾರು ಮಾಡುವಂಥ ಬಸವಣ್ಣನ ಮೂರ್ತಿ. ಅದು ಮೇಸ್ತ್ರಿ ಜೊತೆ ಶಿವಪುತ್ರ ನಡಿಗೆಯವ್ರು ಕೂಡ ಮಾತಾಡ್ರೆ 1,20,000 ರೂಪಾಯಿ ಬಸವಣ್ಣನ ಮೂರ್ತಿ ನಡೆದ್ರು. ಅವರು 30 ದಿನ ನಮ್ಮೂರಲ್ಲಿ ಇದ್ದು ಆ ಕಟ್ಟಿ ಮೇಲೆ ಬಸವಣ್ಣ ಮೂರ್ತಿಯನ್ನು ಕುದುರೆ ಮೇಲೆ ಇತ್ತಂತ ಅಶ್ವರೂಢ ಬಸವಣ್ಣ ಅಂತ ಹೇಳ್ತಾರೆ. ಆ ಬಸವಣ್ಣ ಮೂರ್ತಿಯನ್ನು 9. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಕೆ ಟು ನ್ಯೂಸ್.